ಬಾಂಬ್ ಸ್ಫೋಟದ ಆರೋಪಿ ಪತ್ತೆ. ಬಾಂಬ್ ಸ್ಫೋಟಿಸಿದ್ದು ತೀರ್ಥಹಳ್ಳಿ ಮೂಲದ ಶಾರಿಕ್. ನವೆಂಬರ್ 19ರಂದು ಮಂಗಳೂರು ನಗರದಲ್ಲಿ ನಡೆದ ಆಟೋದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿ ಯಾರೆಂಬುದನ್ನು ಇಂದು ಪೊಲೀಸರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಶನಿವಾರ ಸಂಜೆ ಆಟೋದಲ್ಲಿ ಕುಕ್ಕರ್ ಸಾಗಿಸುವಾಗ ಬಾಂಬ್ ಸ್ಫೋಟವಾಗಿತ್ತು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಮೂರು ದಿನಗಳಿಂದ ಇದರ ಬೆನ್ನು ಬಿದ್ದಿದ್ರು. ಇಂದು ಮಧ್ಯಾಹ್ನ ಬಾಂಬ್ ಸ್ಫೋಟಿಸಿದ ಉಗ್ರನ ಬಗ್ಗೆ ಎಡಿಜಿಪಿ ಅಲೋಕ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಆಟೋದಲ್ಲಿ ಬಾಂಬ್ ಇದ್ದ ಕುಕ್ಕರ್ ಸಾಗಿಸುತ್ತಿದ್ದ ವೇಳೆ ಏಕಾಏಕಿ ಸ್ಫೋಟವಾಗಿತ್ತು. ಈ ವೇಳೆ ಚಾಲಕ ಹಾಗೂ ಮತ್ತೊಬ್ಬ ವ್ಯಕ್ತಿ ಶಾರಿಕ್ ಎಂಬಾತ ಗಂಭೀರವಾಗಿ ಗಾಯಗೊಂಡಿದ್ರು. ಇದೇ ಶಾರಿಕ್ ಬಾಂಬ್ ಸ್ಫೋಟಿಸಿದ ಹಿಂದಿನ ರುವಾರಿ ಎಂಬುದು ಗೊತ್ತಾಗಿದೆ. ಮಂಗಳೂರು ಗೋಡೆ ಬರಹ ಪ್ರಕರಣದ ಆರೋಪಿಯಾಗಿರುವ ಶಾರಿಕ್ ಮೇಲೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ರು. ಬಾಂಬ್ ಸ್ಫೋಟದಲ್ಲಿ ಮುಖ ಗುರುತು ಸಿಗದ ರೀತಿ ಶಾರಿಕ್ ಗಾಯಗೊಂಡಿದ್ದ. ಇಂದು ಆರೋಪಿ ಶಾರಿಕ್ ಕುಟುಂಬಸ್ಥರನ್ನ ಆಸ್ಪತ್ರೆಗೆ ಕರೆಸಿ ಈತನೇ ಶಾರಿಕ್ ಎಂಬುದನ್ನ ಪೊಲೀಸರು ಖಚಿತಪಡಿಸಿಕೊಂಡಿದ್ದಾರೆ. ಸಿಸ್ಟರ್ ಇದ್ದಾರೆ ಆಫಿಯಾ, ಆನಂತರ ಅವರದು ಇದು ತಾಯಿ ತಂಗಿ ಯಾಸ್ಮಿನ್, ಇವರು ಈ ಮೂರು ಜನ ಬಂದು ಅವರಿಗೆ ಐಡೆಂಟಿಫೈ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಬಾಂಬ್ ಸ್ಫೋಟಿಸುವ ಉದ್ದೇಶದಿಂದಲೇ ಕುಕ್ಕರ್ ಬಾಂಬ್ ಸಾಗಿಸಿದ್ದ. ಮೈಸೂರಿನಲ್ಲಿ ಬಾಂಬ್ ತಯಾರಿಸಿದ್ದ. ನವೆಂಬರ್ 10ರಂದು ಮಂಗಳೂರಿಗೆ ಭೇಟಿ ನೀಡಿ ಎಲ್ಲಿ ಸ್ಫೋಟಿಸಬೇಕೆಂಬ ಬಗ್ಗೆ ಪರಿಶೀಲನೆ ನಡೆಸಿ ಮೈಸೂರಿಗೆ ಮರಳಿದ್ದ. ಅದು ಮೊನ್ನೆ 19ನೇ ತಾರೀಕು ಅವನು ಮೈಸೂರಿಂದ ಅವನು ಮಡಿಕೇರಿ ಮೂಲಕ ಬಿಸಿ ರೋಡ್ ಮೂಲಕ ಅವನು ಇಲ್ಲಿ ಬಂದಿದ್ದಾನೆ. ನಾಗೋರಿ ಹತ್ರ ಇಳಿದು ಅವನು ಈ ಕಡೆ ಬಂದಿದ್ದಾನೆ. ಅವನು ಯಾವುದಕ್ಕೆ ಹೋಗ್ತಾ ಇದ್ದ ಅದು ಸದ್ಯಕ್ಕೆ ನಮಗೆ ಗೊತ್ತಿಲ್ಲ, ಯಾಕೆಂದರೆ ಅವನು ಈಗ ಮಾತಾಡಲಿಲ್ಲ. ಆದರೆ ಅವನು ಒಂದು ವಾರ ಹಿಂದೆ 8ನೇ ಸೆಪ್ಟೆಂಬರ್ಗೆ ಅವನು ಮ್ಯಾಂಗ್ಳೂರ್ ಒಂದು ರೌಂಡ್ ಬಂದು ಆ ನಂತರ ನಮ್ಮ ಪ್ರಕಾರ ಈಗ ನಾವು ಹೇಳ್ಬೋದು ರೇಖೆ ಅವನು ಮಾಡಿಕೊಂಡು ಹೋಗಿದ್ದಾನೆ. ಅದು ಕೆಲವು ಏರಿಯಾ ಅವನು ಏನಿದೆ ಅಲ್ಲಿ ಸ್ವಲ್ಪ ನೋಡಿಕೊಂಡು ಹೋಗಿದ್ದಾನೆ. ಆರೋಪಿ ಶಾರಿಕ್ಗೆ ಬಾಂಬ್ ತಯಾರಿ ಬಗ್ಗೆ ಭಾರಿ ಪರಿಣಿತಿ ಇದ್ದಂತೆ ತೋರ್ತಾ ಇಲ್ಲ. ಹಾಗಾಗಿ ಇದನ್ನ ಪೂರ್ವ ತಯಾರಿ ನಡೆಸದಂತೆ ಸ್ಫೋಟಗೊಳಿಸಲು ಸಾಧ್ಯವಾಗಿಲ್ಲ. ಕುಕ್ಕರ್ ಬಾಂಬ್ ಅನ್ನ ಸಾಗಿಸುತ್ತಿದ್ದಾಗಲೇ ಅದು ಸ್ಫೋಟಗೊಂಡಿದ್ರಿಂದ ಭಾರಿ ಅನಾಹುತ ತಪ್ಪಿದೆ ಎಂದು ಅಲೋಕ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಆರೋಪಿಯು ಅಂತಾರಾಷ್ಟ್ರೀಯ ಮಟ್ಟದ ಉಗ್ರಗಾಮಿ ಸಂಘಟನೆ ಒಂದರಿಂದ ಪ್ರೇರಣೆಗೊಂಡಿದ್ದ. ಈ ಕೃತ್ಯದಲ್ಲಿ ಇನ್ನೂ ಅನೇಕರು ಭಾಗಿಯಾಗಿದ್ದು ಸದ್ಯಕ್ಕೆ ನಾಲ್ವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಒಬ್ಬನನ್ನ ಮಂಗಳೂರಿನಲ್ಲಿ, ಇಬ್ಬರನ್ನ ಮೈಸೂರಿನಲ್ಲಿ, ಇನ್ನೊಬ್ಬನನ್ನ ಊಟಿಯಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದರೆ ನಿಜವಾಗ್ಲೂ ಕೂಡ ಇದರ ಹಿಂದಕ್ಕೆ ಭಾರಿ ದೊಡ್ಡ ಕಾರಸ್ಥಾನ ಇದೆ. ಬಹಳಷ್ಟು ಸಾವು ನೋವುಗಳನ್ನು ಉಂಟು ಮಾಡುವಂತ ಕೆಲಸಕ್ಕಾಗಿ ಆತ ಹೋಗ್ತಾ ಇದ್ದ. ಹಾಗೆ ಅವನಿಗೆ ಸುಮಾರು 40% ಬರ್ನ್ ಆಗಿದೆ. ಒಳ್ಳೆ ಆಸ್ಪತ್ರೆಯಲ್ಲಿ ಆತನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ನಮ್ಮ ಪೊಲೀಸರು. ಆತ ಮಾತಾಡ್ಲಿಕ್ಕೆ ಶುರು ಮಾಡಿದ್ರ ಮೇಲೆ ಇದರ ಹಿಂದಿರುವಂತಹ ಜಾಲ ಎಷ್ಟು ಏನು ಅಂತೇಳಿ ಹೇಳಿ ಗೊತ್ತಾಗ್ತದೆ. ಬಾಂಬ್ ಸ್ಫೋಟದ ಮಾಸ್ಟರ್ ಮೈಂಡ್ ಮತೀನ್. ಇನ್ನು ಈ ಕೃತ್ಯದ ಹಿಂದೆ ಐಸಿಸ್ ಉಗ್ರ ಸಂಘಟನೆ ಜೊತೆ ನಂಟು ಹೊಂದಿರುವ ಅಬ್ದುಲ್ ಮತೀನ್ ಕೈವಾಡ ಇರೋದು ಗೊತ್ತಾಗಿದೆ. ಅಬ್ದುಲ್ ಮತೀನ್ ಸೂಚನೆಯಂತೆ ಶಾರಿಕ್ ಈ ಕೆಲಸ ಮಾಡಿದ್ದಾನೆ. ನಾಪತ್ತೆ ಆಗಿರುವ ಮತೀನ್ಗಾಗಿ ಎನ್ಐಎ ಟೀಮ್ನಿಂದ ಹುಡುಕಾಟ ನಡೆದಿದೆ. ಈ ಬಗ್ಗೆ ಮತೀನ್ ತಂದೆ ಮನ್ಸೂರ್ ಪ್ರತಿಕ್ರಿಯಿಸಿದ್ದು, ನಮ್ಮ ಮಗ ಮೊದಲಿನಿಂದಲೂ ಬಹಳ ಒಳ್ಳೆಯ ಹುಡುಗ, ಈ ಕೆಲಸ ಒಂದು ಬಿಟ್ರೆ ಈವರೆಗೂ ತಪ್ಪು ಕೆಲಸ ಮಾಡಿಲ್ಲ, ನಮಗೆ ಹೇಳಿಕೊಳ್ಳಲು ಆಗದಂತಹ ನೋವಾಗುತ್ತಿದೆ ಅಂತ ಹೇಳಿದ್ದಾರೆ. ನಾವು 99% ಹೇಳ್ತೀವಿ ನನ್ನ ಮಗ ಅಂತ ಹುಡುಗ ಅಲ್ಲ, ಅವನೇನು ಅಂತ ಕೆಲಸ ಮಾಡೋನೇ ಅಲ್ಲ. ಅವನು ಹುಟ್ಟಿ ಇಷ್ಟು ವರ್ಷ ತನಕ ಎಲ್ಲಾದರೂ ಕೇಳಿ ಅವನ ಬಗ್ಗೆ ಒಬ್ಬರು ಯಾವತ್ತೂ ಯಾವುದೇ ರಿಮಾರ್ಕ್ ಇಲ್ಲ. ನಮ್ಮ ಮಗ ಮೊದಲಿಂದನೂ ಭಾರಿ ಒಳ್ಳೆ ಹುಡುಗ, ಇನ್ನೂವರೆಗೂ ಇದನ್ನು ಒಂದು ಬಿಟ್ಟರೆ ಯಾವುದೂ ಎಲ್ಲೂ ಒಂದು ತಪ್ಪು ಮಾಡಿಲ್ಲ ಅವನು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಮೂಲದವನಾಗಿರೋ ಆರೋಪಿ ಶಾರಿಕ್ ಆನ್ಲೈನ್ನಲ್ಲಿ ಸರ್ಚ್ ಮಾಡಿ ಕುಕ್ಕರ್ ಬಾಂಬ್ ತಯಾರಿಸಿದ್ದ. ಒಟ್ಟಿನಲ್ಲಿ ಮಂಗಳೂರು ಬಾಂಬ್ ಸ್ಫೋಟದಿಂದ ಇಡೀ ರಾಜ್ಯವೇ ಬೆಚ್ಚಿಬಿದ್ದಿದೆ. ಈ ಕೃತ್ಯದ ಹಿಂದೆ ಇನ್ನೂ ಯಾರಿದ್ದಾರೆ, ಯಾವ ಕಾರಣಕ್ಕಾಗಿ ಈ ಸಂಚು ರೂಪಿಸಲಾಗಿತ್ತು ಎಂಬ ಬಗ್ಗೆ ಆರೋಪಿ ಶಾರಿಫ್ನ ವಿಚಾರಣೆ ಬಳಿಕವೇ ಎಲ್ಲ ಬಯಲಾಗಲಿವೆ. ಬ್ಯೂರೋ ರಿಪೋರ್ಟ್, ವಿಸ್ತಾರ ನ್ಯೂಸ್, ಬೆಂಗಳೂರು. ವಿಸ್ತಾರ ನ್ಯೂಸ್, ನಿಖರ ಜನಪರ.